ಹಬ್ಬಬ್ಬಾ ಹದ್ನಾರು ಕೆ ಜಿ ಚಿನ್ನ ಆರು ಕ್ವಿಂಟಲ್ ಬೆಳ್ಳಿ ಎಸ್ ಎಸ್ ಮಲ್ಲಿಕಾರ್ಜುನ್ ಆಸ್ತಿ ಕೇಳಿದ್ರೆ ಸುಸ್ತಾಗ್ತೀರಾ ವಜ್ರ ಬೆಳ್ಳಿ ಆಭರಣಗಳ ಲೆಕ್ಕ ನೋಡಿದ್ರೆ ಉಬ್ಬೇರಿಸ್ತೀರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಖಿಲೇ ನಮಸ್ಕಾರ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅವರ ಆಸ್ತಿ ನೋಡ್ತಾ ಇದ್ದಾರೆ ವಿಶೇಷವಾಗಿ ಅವರು ಚಿನ್ನ ಬೆಳ್ಳಿ ಲೆಕ್ಕಗಳು ನೋಡ್ತಾ ಇದ್ದಾರೆ ಅಪ್ಪ ಹಿಂಗೇನು ಚಿ ಏನು ಗೋಲ್ಡ್ ಏನಾದರೂ ಅಂಗಡಿ ಇಟ್ಟಿದ್ದಾರೆ ಬಂಗಾರದ ಅಂಗಡಿ ಮಾಡಿದ್ದಾರೆ ಅನ್ಸುತ್ತೆ ಯಾಕಂದರೆ ಆರು ಕ್ವಿಂಟಾಲ್ ಬೆಳ್ಳಿ ಆರು ಕ್ವಿಂಟಲ್ ಬೆಳ್ಳಿ ಇಟ್ಟಿದ್ದಾರೆ ಕೆ ಗಿಟ್ಲೆ ಚಿನ್ನ ಅಂತ ನೋಡೋಣ ಒಂದು ಸಲ ಪೂರ್ತಿ ಮಲ್ಲಿಕಾರ್ಜುನ ಅವರು ಸುಮಾರು ನೂರ ಐವತ್ತೆರಡು ಕೋಟಿ ಮೌಲ್ಯದ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಎಂಬತ್ತೊಂದು ಕೋಟಿ ಚರಾಸ್ತಿ ಎಪ್ಪತ್ತು ಕೋಟಿ ಸ್ಥಿರಾಸ್ತಿ ಇಪ್ಪತ್ತ್ಮೂರು ಕೋಟಿ ಸ್ಥಾಲ ಇದೆ ಅಂತ ಅವ್ರಿಗೆ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಅವರು ಘೋಷಣೆ ಮಾಡಿಕೊಂಡಿರ್ತ ಚಿನ್ನ ಹದಿನೈದು ಕೋಟಿ ಮೌಲ್ಯದ ವಜ್ರ ಮತ್ತು ಚಿನ್ನ ಬೆಳ್ಳಿಯ ಆಭರಣಗಳು ತನ್ನ ಬಳಿ ಇವೆ ಅಂತ ಮಲ್ಲಿಕಾರ್ಜುನ್ ಅಫಿಡೇವಿಟ್ನಲ್ಲಿ ಹೇಳಿದ್ದಾರೆ ಹದಿನಾರು ಪಾಯಿಂಟ್ ಐದು ನಾಲ್ಕು ಕೆ ಜಿ ಚಿನ್ನ ಹದಿನಾರೂವರೆ ಕೆ ಜಿ ಚಿನ್ನ ಅದಾದಮೇಲೆ ಆರು ಪಾಯಿಂಟ್ ಎರಡು ಎಂಟು ಕ್ವಿಂಟಲ್ ಬೆಳ್ಳಿ ಏನು ಕೆ ಜಿಗಳಲ್ಲ ಕ್ವಿಂಟಲ್ಲು ಆರು ಪಾಯಿಂಟ್ ಎರಡು ಎಂಟು ಕ್ವಿಂಟಾಲ್ ಬೆಳ್ಳಿ ವಜ್ರ ಸುಖಾಯಿದೆಯಂತೆ ಸೊ ಎಲ್ಲ ಸೇರಿ ಸುಮಾರು ಹದಿನಾ ಹದಿನಾರು ಕೋಟಿ ಮೌಲ್ಯದ ಚಿನ್ನವೇ ಇದೆ ಅಂತ ವರದಿ ಕೊಟ್ಟಿದ್ದಾರೆ ಇನ್ನು ಪತ್ನಿ ಬಳಿ ಒಂದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇದೆ ಅಂತೆ ಅಂದರೆ ಪತ್ನಿಗಿದ್ದು ಜಾಸ್ತಿ ಹುಡುಗ್ರೆ ಈ ಪತ್ನಿ ಬಳಿ ಒಂದು ಕೋಟಿ ರೂಪಾಯಿ ಚಿನ್ನ ಇವ್ರ ಬಳಿ ಹದಿನೈದುವರೆ ಕೋಟಿ ಚಿನ್ನ ಸೊ ಪತ್ನಿಗಿದ್ದು ಜಾಸ್ತಿ ಇರುತ್ತೆ ಚಿನ್ನ ಇದೆ ಸೊ ಮಾಹಿತಿ ಆಮೇಲೆ ಪತ್ನಿ ಬ್ಯಾಂಕಲ್ಲಿ ಪತ್ನಿ ಅಕೌಂಟಲ್ಲಿ ಹನ್ನೊಂದು ಲಕ್ಷ ಠೇವಣಿ ಇದೆ ಹಣ ಎರಡು ಕೋಟಿ ರೂಪಾಯಿ ಷೇರು ರೂಪದಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಇನ್ನೂರ ಇಪ್ಪತ್ತಾರು ಎಕರೆ ಕೃಷಿ ಭೂಮಿ ತೋರಿಸಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಸಿಟಿಯಿಂದ ಹೊರಗಡೆ ನಾನು ಕಿಲೋ ಮಟ್ಟಿಗೆ ಎರಡು ಸಾವಿರದ ಎಂಟುನೂರ ಎಕರೆ ಇದೆ ಅಲ್ಲಿ ಒಂದು ಅವ್ರ ತಂದೆ ಸರಿ ಮೋಸ್ಟ್ಲಿ ಸೊ ಹಾಗಾಗಿ ಇವರು ಇನ್ನೂರ ಇಪ್ಪತ್ತಾರು ಎಕರೆ ತೋರಿಸಿದ್ದಾರೆ ಸೊ ಇವ್ರು ಆಸ್ತಿ ನೋಡಿ ಏನಪ್ಪ ಇಷ್ಟೊಂದು ಎಕರೆಗಳು ಚಿನ್ನಗಳು ಚಿನ್ನ ಗೋಲ್ಡ್ ಖಜಾನೆ ಬಹಳ ಆಶ್ಚರ್ಯ ಹೌದು ನಮ್ಮಲ್ಲೂ ಕೂಡ ಉದ್ದಿಮೆಗಳಿದ್ದಾರೆ ನೀವು ಬೇರೆ ರಾಜಕಾರಣಿಗಳ ಹೆಸರು ಹೇಳಿದ್ರೆ ನನ್ನ ಮಕ್ಕಳು ಲೋಟಿ ಮಾಡವ್ರೆ ಅಂತಬಹುದು ಆದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮ್ನೂರ್ ಅವರು ಸಂಪಾದನೆ ಮಾಡಿದ್ದು ಅವರದೇ ಆದಂತ ಬಿಸ್ನೆಸ್ ಗಳಿದೆ ಇನ್ಸ್ಟಿಟ್ಯೂಷನ್ಸ್ ಇದೆ ಎಲ್ಲವೂ ಇದೆ ಸಂಪಾದನೆ ಕಷ್ಟಪಟ್ಟು ಬೆವರ್ ಸಂಪಾದನೆ ಮಾಡಿದ್ದೇ ಆಗಿರುತ್ತೆ ಯಾಕೆ ಅಂದ್ರೆ ಇದು ಬೇರೆ ರಾಜಕಾರಣಿಗಳ ಟೈಪ್ ಅಲ್ಲ ನೀವು ಇದೇ ಸ್ಟೋರಿನ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನಿಮ್ಗೆ ಓಕೆ ಅನ್ನಲ್ಲ ಇದೇ ಸ್ಟೋರಿನ ಮತ್ತೊಬ್ಬರು ಹೇಳಿದ್ರೆ ಇದನ್ನ ಓಕೆ ಅನ್ನಲ್ಲ ಆದ್ರೆ ಶ್ಯಾಮನೂರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಸಂಪಾದನೆ ಸರಿಯಾದ ಮಾರ್ಗದಲ್ಲಿದೆ ರಾಜಕಾರಣಿಗಳು ಅಂದ ತಕ್ಷಣ ವೋಮಾರ್ಗ ಅನ್ಕೊಡ್ತಾರಲ್ಲ ತಲೆ ಹೊಡೆದಂಗ್ರು ತಲೆ ಹಿಡಿದವ್ ಇವ್ರದ್ದು ಫ್ಯಾಮಿಲಿ ಶ್ರೀಮಂತ ಫ್ಯಾಮಿಲಿ ಇದೆಲ್ಲವನ್ನು ಜನ ಹೇಳ್ತಾ ಇದೀವಿ ಆದ್ರೆ ಇದೇ ಫ್ಯಾಮಿಲಿ ಜನ ಸೋಲ್ಸವ್ರೆ ಸೋಲ್ಸಿದಾರೆ ಹೇಳಲ್ಲ ಇಷ್ಟ ಕೆಜಿ ಚಿನ್ನ ಇಷ್ಟ ಕೆಜಿ ಬಂಗಾರ ಇಷ್ಟ ಎಕರೆ ಜಮೀನು ಎಲ್ಲವನ್ನೂ ಸಹ ಜನ ಇದ್ರೇನಂತೆ ಸಾಮಾನ್ಯ ಒಬ್ಬ ಅರ್ಹತೆ ಇರೋ ನಿಂತ್ಕಂಡ್ರೆ ಅವ್ನ ಮುಂದೆ ಏನು ಅಲ್ಲ ಎಸ್ ಸೋಲ್ಸೋರ್ಲಾ ಎಸ್ ಎ ರವೀಂದ್ರನಾಥ್ ಎಸ್ ಎ ರವೀಂದ್ರನಾಥ್ ಏನಾರ ಪಟ್ಟಿ ಇದ್ಯಾ ಇಷ್ಟ ಕೆಜಿ ಚಿನ್ನ ಇಷ್ಟ ಚಕ್ರ ಭೂಮಿ ಇಲ್ಲ ಈಸ ನಿಂತಿಲ್ಲ ಅದನ್ನ ಹೇಳ್ತಾರ ನಿಮ್ಗೆ ಆ ಎಸ್ ಎ ರವೀಂದ್ರನಾಥ್ ಅವರು ಎರಡ್ ಸಾವಿರದ ಎಂಟಲ್ ಗೆದ್ದಾಗ ಇವ್ರದ್ದು ರಾಮನ ಪತ್ರ ರಿಜೆಕ್ಟ್ ಆಗ್ಬಿಡ್ತಾರೆ ಮಲ್ಲಿಕಾರ್ಜುನ್ ಅಯ್ಯೋ ಬೈ ಗೆದ್ಬಿಟ್ರು ಅಂದ್ರು ಹದ್ಮೂರ್ಲು ಮತ್ತೆ ಮಲ್ಲಿಕಾರ್ಜುನ್ ಗೆದ್ ಮಿನಿಸ್ಟರ್ ಆದ್ರು ರಿಯಲ್ ಪಿಕ್ಚರ್ ಜನ ತೋರಿಸಿದ್ರು ಈಗ್ಲೂ ಹೇಳ್ತೀನಿ ದಾವಣಗೆರೆಯ ಎಸ್ ಎಸ್ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ರತ್ನಗಂಬಳಿ ಹಸಿ ಈಜಿ ಕೇಕ್ ವಾಕ್ ಅಲ್ಲ ಈಗಲೂ ಬೆವ್ರ ಹರಿಸ್ಬೇಕು ಅರ್ಸ್ಲೇಬೇಕು ಮೊನ್ನೆ ಮೊನ್ನೊನ್ನೆ ಒಂದು ವರ್ಷ ಆಗಿಲ್ಲ ಇನ್ನುವೇ ಕಾರ್ಪೊರೇಷನ್ ಚುನಾವಣೆ ನಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಇಬ್ರು ಕಾಂಗ್ರೆಸ್ರು ಶ್ವೇತಾ ಶ್ರೀನಿವಾಸ್ ಶ್ರೀನಿವಾಸ್ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗಿ ನಿಂತ್ಕರ ಅವ್ರನ್ನ ಸೋಲ್ಸಕ್ಕಾಗಲ್ಲ ಇವ್ರ ಕೈಲಿ ಹೌದು ಎಷ್ಟ ಆಸ್ತಿ ಇದ್ರೇನು ಎಷ್ಟ್ ಹಣ ಇದ್ರೇನು ಜನ ಕ್ಯಾರೆ ಏನಲ್ಲ ಶ್ರೀಮಂತಿಕೆ ಹಣದಲ್ಲಿರಬಾರ್ದು ಹೃದಯ ಶ್ರೀಮಂತಿಕೆ ರಾಜಕಾರಣಕ್ಕೆ ಬೇಕಾಗಿರೋದು ಹೃದಯ ಶ್ರೀಮಂತಿಕೆ ಮಾಡಬೇಕು ಜನ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಇಷ್ಟು ಹಣ ಇದೆ ಇಷ್ಟು ಚಿನ್ನ ಇದೆ ಇಷ್ಟು ಆಸ್ತಿ ಇದೆ ಇವಾಗ ಜನಗಳಿಗೆ ಏನ್ ಲಾಭ ಅಲ್ಲ ಈ ಹದಿನೈದು ಮಾಡ್ತಾರೆ ಒಳ್ಳೆ ರೀತಿ ಸಂಪಾದನೆ ಮಾಡೋರೆ ಅಟ್ಲೀಸ್ಟ್ ತಲೆ ಹೊಡೆದೇ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡಬಹುದಿತ್ತು ಪಾಪ ಒಳ್ಳೆ ರೀತಿ ಮಾಡೋರು ಅವರು ಆದರೆ ರೀತಿ ಸಂಪಾದನೆ ಮಾಡಿರೋ ರಾಜಕಾರಣಿಗಳ್ನು ಸಹ ಕೆಲವೊಂದು ಟೈಮ್ ಜನ ಒಪ್ಪಲ್ಲ ಹ್ಮ್ ಶ್ರೀಮಂತ ಕೆ ಇದ್ರೆ ನಿಮ್ ಮನೆಗಾಯ್ತು ನನ್ಗೆ ಶಾಸಕಾಗಿ ಏನ್ ಮಾಡ್ತೀರಿ ಅದನ್ನ ಹೇಳಿ ನನ್ಗೆ ಅಷ್ಟೇ ಬಟ್ ಇದು ಅವ್ರ ಘೋಷಿತ ಆಸ್ತಿ ಬಗ್ಗೆ ನಾವು ಮಾಡ್ತಿದೀವಿ ಅಷ್ಟೇ ಅದನ್ನ ಹೇಳ್ತಿದ್ವಿ ಎಷ್ಟೇ ಶ್ರೀಮಂತನಾಗಿರಲಿ ಕರೋಡ್ ಪತಿ ಆಗಿರ್ಲಿ ಕೆಲವರು ಬಂದವರ ಕೊಂಡ್ಕೊ ಬಿಡ್ತೀವಿ ಎಮ್ ಎಲ್ ಎ ವಿಧಾನಸಭಾ ಕುತ್ಕಬಿಡ್ತೀವಿ ಅಂತ ಕೆಲವರು ಟಿಕೆಟ್ ಅನ್ನ ಪಡ್ಕೊಂಡಿಲ್ಲ ಜನ ಮಾರಾಟಕ್ಕಿದ್ರೆ ಅವ್ರನ್ನೂ ಖರೀದಿ ಮಾಡ್ಕೊಂಡು ವಿಧಾನಸೌಧಕ್ಕೆ ಹೋಗ್ತಾರೆ ಹಣ ಧರ್ಮ ಪಕ್ಷ ನೋಡ್ಬೇಡಿ ಯೋಗ್ಯತೆ ಓಟ್ ಹಾಕಿ ಎಸ್ ಎಸ್ ಮಲ್ಲಿಕಾರ್ಜುನ್ ಇವರೆಲ್ಲ ಆಗರ್ಭ ಶ್ರೀಮಂತರು ಹೌದು ಆಸಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ ಹೌದು ಲೀಗಲ್ ಆಗಿದೆ ಹೌದು ಆದ್ರೆ ಮತದಾರನ ಮನ ಮುಟ್ಟುವಂತ ಕೆಲಸ ಆದಾಗ ಮಾತ್ರ ಅದು ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಬಟ್ ಇವೆಲ್ಲ ನಮ್ಮ ಖುಷಿ ಎಮ್ಮೆ ವಿಚಾರ ಇದು ನಮ್ಮ ಕರ್ನಾಟಕದವರು ನಮ್ಮಲ್ಲಷ್ಟಿರೋ ಉದ್ಯಮಿಗಳು ಹಣ ಇಟ್ಟವ್ರೆ ಶ್ರೀಮಂತರು ಯಾಕೆ ಬರೀ ಅಮ್ಮನ ಹೇಳ್ತೀರಿ ಸೋರಿಗಳನ್ನ ನೀವು ಹೇಳ್ತೀರಿ ಶ್ರೀಮಂತ ಹೇಳಿ ನಮ್ಮವ್ರದುವೆ ಅದ್ಭುತವಾದ ಬಿಸ್ನೆಸ್ ಮನ್ಗಳು ಇವರಲ್ಲ ಬಟ್ ರಾಜಕಾರಣಿಗಳಲ್ಲ ಅಂತ ದಾವಣಗೆರೆಯವರು ಹೇಳ್ತಾರೆ ಮಲ್ಲಣ್ಣ ಹ್ಮ್ ಮನ್ಸಾರೆ ಅವ್ರ ಜೀವನ ಮಾಡ್ತಾರೆ ಅದ್ಭುತವಾಗಿ ಅವರಲ್ಲ ಹ್ಮ್ ರಾಜಕಾರಣ ಅಂತ ಬಂದಾಗ ಅವ್ರು ರವೀಂದ್ರನಾಥ್ ಕಾಕಬಿಟ್ಟಿದ್ರು ಲಾಸ್ಟ್ ಟೈಮ್ ಓಟು ಈ ಸರ್ ಮಲ್ಲಣ್ಣನ ಆದಿ ತುಂಬಾ ಸುಗಮೇ ಇದೆ ಕೇಳಿಸ್ಕೊಂಡ್ರಲ್ಲ ಪೂರ್ತಿ ಸೊ ನಮ್ದು ಅಪೀಲ್ ಹಂಗೇನೆ ಒಳ್ಳೆ ಅಭ್ಯರ್ಥಿಗಳು ಓಟ್ ಹಾಕಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರು ಅಂತವ್ರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಇಷ್ಟ ನಮ್ಮ ಅಪೀಲು ಜೊತೆಗೆ ಯಾರು ಸಿಎಂ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ